एक्चुअल ड्यूरेशन फंडामेंटल ड्यूरेशन फंडामेंटल ड्यूरेशन नेक्स्ट वन नेक्स्ट टॉलरेंस लास्ट एंड लैंडिंग कमिंग अप पॉइंट कप लेंथ साइज अंदर है ना फर्स्ट वन बेसिक साइज अंदर है ना इट इज द स्टैंडर्ड साइज ऑफ होल आर शॉप विच इज डिसाइडेड ड्यूरिंग द डिजाइनिंग प्रोसेस अकॉर्डिंग टू विच लिमिट्स आर टू बी डिसाइड इदेन ಮಾಡ್ತಂದ್ರೆ बेसिक साइज ಏನು ಡಿಸೈಡ್ ಮಾಡ್ತಪ್ಪ ಅಂದ್ರೆ ಶಾಪ್ ಟು ಹೋಲ್ ಅನ್ನ ಡಿಸೈಡ್ ಮಾಡುತ್ತೆ ನೆಕ್ಸ್ಟ್ ಡಿಸೈನಿಂಗ್ ಪ್ರೋಸೆಸ್ ಅದು ಹೆಂಗ ಡಿಸೈನ್ ಮಾಡಬೇಕಂತ ಏನು ಹೇಳುತ್ತೆ ಬೇಸಿಕ್ ಸೈಜ್ ಹೇಳುತ್ತೆ ಡೆಫಿನಿಷನ್ ಇಟ್ ಇಸ್ ಅ ಸ್ಟ್ಯಾಂಡರ್ಡ್ ಸೈಜ್ ಸ್ಟ್ಯಾಂಡರ್ಡ್ ಸೈಜ್ ಆಫ್ ಹೋಲ್ ಆರ್ ಶಾಪ್ ಇಟ್ ಇಸ್ ಅ ಸ್ಟ್ಯಾಂಡರ್ಡ್ ಸೈಜ್ ಆಫ್ ಹೋಲ್ ಆರ್ ಶಾಪ್ ವಿಚ್ ಇಸ್ ಡಿಸೈಡೆಡ್ ಡ್ಯೂರಿಂಗ್ ದಿ ಡಿಸೈನಿಂಗ್ ಪ್ರೋಸೆಸ್ ಅಕಾರ್ಡಿಂಗ್ ಟು ವಿಚ್ ಲಿಮಿಟ್ಸ್ ಆರ್ ಟು ಬಿ ಡಿಸೈಡ್ ಅಕಾರ್ಡಿಂಗ್ ಟು ವಿಚ್ ಲಿಮಿಟ್ಸ್ ಆರ್ ಟು ಬಿ ಡಿಸೈಡ್ ಮತ್ತೆ ಮಾಡುತ್ತಾ ಲಿಮಿಟ್ ಅನ್ನ ಡಿಸೈಡ್ ಮಾಡುತ್ತಾ ಯಾವ್ದು ಬೇಸಿಕ್ ಸೈಜ್ ನೆಕ್ಸ್ಟ್ ಆಕ್ಚುಯಲ್ ಸೈಜ್ ಆಕ್ಚುಯಲ್ ಸೈಜ್ ಅಂದ್ರೆ ಏನು ದ ಸೈಜ್ ಒಬ್ಟೇನ್ಡ್ ಆಫ್ಟರ್ ಮೆಸರಿಂಗ್ ದ ಮ್ಯಾನುಫ್ಯಾಕ್ಚರ್ಡ್ ಜಾಬ್ ಇಸ್ ದ ಆಕ್ಚುಯಲ್ ಸೈಜ್ ನಾವೇ ಮಾಡ್ತೀವಿ ಮ್ಯಾನುಫ್ಯಾಕ್ಚರ್ ಆದ ಜಾಬ್ ಅನ್ನ ಅದು ನೆಕ್ಸ್ಟ್ ಯಾವ್ದೇ ಒಂದು ಮಷಿನ್ ಪಾರ್ಟ್ ರೆಡಿ ಆದ್ಮೇಲೆ ಏನ್ ಮಾಡ್ತೀವಿ ನಾವು ಸೈಜ್ ಅನ್ನ ಚೆಕ್ ಮಾಡ್ತೀವಿ ಅದಕ್ಕೆ ಏನಂತ ನಾವು ಆಕ್ಚುಯಲ್ ಸೈಜ್ ಅಂತ ಹೇಳ್ತೀವಿ ದ ಸೈಜ್ ಒಬ್ಟೇನ್ಡ್ ಆಫ್ಟರ್ ಮೆಸರಿಂಗ್ ದ ಮ್ಯಾನುಫ್ಯಾಕ್ಚರ್ಡ್ ಜಾಬ್ ಇಸ್ ದ ಆಕ್ಚುಯಲ್ ಜಾಬ್ ವಾಟ್ ಇಸ್ ದ ಆಕ್ಚುಯಲ್ ಜಾಬ್ ಏನ್ ಮಾಡ್ತೀವಿ ನಾವು ಫಸ್ಟ್ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಡಿಸೈನ್ ಮಾಡ್ಲಿಕ್ಕೆ ಮಾಡ್ತೀವಿ ಎಕ್ಸ್ ಅನ್ನ ಮಾಡ್ತೀವಿ ಇದರಲ್ಲಿ ಸೈಜ್ ನಾಗ ಎಷ್ಟ ಫಸ್ಟ್ ಟೂ ಟೈಪ್ಸ್ ಮಾಡ್ತೀವಿ ಬೇಸಿಕ್ ಸೈಜ್ ಅಂಡ್ ಆಕ್ಚುಯಲ್ ಸೈಜ್ ವಾಟ್ ಇಸ್ ದ ಆಕ್ಚುಯಲ್ ಸೈಜ್ ಆಕ್ಚುಯಲ್ ಸೈಜ್ ಅಂದ್ರೆ ನಾವು ಜಗದೀಶ್ ಅದಕ್ಕೆ ಏನಂತ ನಾವು ಲಿಮಿಟ್ ಅಂತ ಹೇಳ್ತೀವಿ ಲಿಮಿಟ್ ನಾಗ ಟೂ ಟೈಪ್ಸ್ ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಅಂಡ್ ನೆಕ್ಸ್ಟ್ ಮಿನಿಮಮ್ ಲಿಮಿಟ್ ಫಸ್ಟ್ ಒನ್ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಮ್ಯಾಕ್ಸಿಮಮ್ ಲಿಮಿಟ್ ಅಂದ್ರೆ ಏನಂದ್ರೆ ದ ಫ್ಲೆಕ್ಸಿಬಿಲಿಟಿ ಆಫ್ ಇನ್ಕ್ರೀಸಿಂಗ್ ದ ಜಾಬ್ ಸೈಜ್ ಮೋರ್ ದನ್ ದಿ ಬೇಸಿಕ್ ಲಿಮಿಟ್ ಇಸ್ ಕಾಲ್ಡ್ ವಾಟ್ ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಲಿಮಿಟ್ ಸೈಜ್ ಅಂದ್ರೆ ಏನಪ್ಪ ಅಂದ್ರೆ ದ ಫ್ಲೆಕ್ಸಿಬಿಲಿಟಿ ಇನ್ಕ್ರೀಸಿಂಗ್ ದ ಇದಕ್ಕಿಂತ ಬೇಸಿಕ್ ಸೈಜ್ ಏನಾಗಿರ್ಬೇಕಂದ್ರೆ ಮ್ಯಾಕ್ಸಿಮಮ್ ಆದ ಬೇಸಿಕ್ ಸೈಜ್ ಇಸ್ ಅ ಮೋರ್ ಇದು ಬೇಸಿಕ್ ಸೈಜ್ ಗಿಂತ ದೊಡ್ಡದಿರಬೇಕು ಅದಕ್ಕೆ ಏನಂತೀವಿ ನಾವು ಮ್ಯಾಕ್ಸಿಮಮ್ ಲಿಮಿಟ್ ದ ಫ್ಲೆಕ್ಸಿಬಿಲಿಟಿ ಆಫ್ ಇನ್ಕ್ರೀಸಿಂಗ್ ದ ಜಾಬ್ ಜಾಬ್ ಸೈಜ್ ಮೋರ್ ದನ್ ದಿ ಬೇಸಿಕ್ ಸೈಜ್ ಜಾಬ್ ಸೈಜ್ ಏನಾಗಿರ್ಬೇಕು ಬೇಸಿಕ್ ಸೈಜ್ ಗಿಂತ ಹೆಚ್ಚಿಗೆ ಇರಬೇಕು ಅದಕ್ಕೆ ಏನಂತೀವಿ ನಾವು ಮ್ಯಾಕ್ಸಿಮಮ್ ಲಿಮಿಟ್ ಹೆಚ್ಚಿಗೆ ಇತ್ತಂದ್ರೆ ಅದಕ್ಕೆ ಮ್ಯಾಕ್ಸಿಮಮ್ ಲಿಮಿಟ್ ಅಂತ ಕರಿತೀವಿ ಇಂಗ್ಲಿಷ್ ನಾಗ ಏನ್ ಹೇಳ್ಬೇಕಂದ್ರೆ ದ ಫ್ಲೆಕ್ಸಿಬಿಲಿಟಿ ಆಫ್ ಇನ್ಕ್ರೀಸಿಂಗ್ ದ ಜಾಬ್ ಸೈಜ್ ಇನ್ಕ್ರೀಸಿಂಗ್ ದ ಜಾಬ್ ಸೈಜ್ ಮೋರ್ ದನ್ ದಿ ಬೇಸಿಕ್ ಸೈಜ್ ಇಸ್ ಕಾಲ್ಡ್ ವಾಟ್ ಮ್ಯಾಕ್ಸಿಮಮ್ ಲಿಮಿಟ್ ಮಿನಿಮಮ್ ಲಿಮಿಟ್ ಅಂದ್ರೆ ದ ಫ್ಲೆಕ್ಸಿಬಿಲಿಟಿ ಆಫ್ ಡಿಕ್ರೀಸಸ್ ದ ಜಾಬ್ ಸೈಜ್ ಲೆಸ್ ದನ್ ದಿ ಬೇಸಿಕ್ ಲಿಮಿಟ್ ಇಸ್ ಕಾಲ್ಡ್ ವಾಟ್ ಲಿಮಿಟ್ ಮಿನಿಮಮ್ ಲಿಮಿಟ್ ಇದ ಬೇಸಿಕ್ ಸೈಜ್ ಗೆ ಏನ್ ಹೇಳ್ಬೇಕು ಕಡಿಮೆ ಇರಬೇಕು ಕಡಿಮೆ ಇರತಕ್ಕಂತ ಸೈಜ್ ಅನ್ನ ಮೆಸರ್ ಮಾಡಲಿಕ್ಕೆ ನಾವು ಏನ್ ಮಾಡ್ತೀವಿ ಮಿನಿಮಮ್ ಲಿಮಿಟ್ ಅಂತ ಹೇಳ್ತೀವಿ ದ ಫ್ಲೆಕ್ಸಿಬಿಲಿಟಿ ಆಫ್ ಡಿಕ್ರೀಸಿಂಗ್ ದ ಜಾಬ್ ಸೈಜ್ ಡಿಕ್ರೀಸಿಂಗ್ ಇನ್ ಜಾಬ್ ಸೈಜ್ ಇಸ್ ಲೆಸ್ ದನ್ ಬೇಸಿಕ್ ಸೈಜ್ ಅಂತ ಏನಾಗಿರ್ಬೇಕು ಕಡಿಮೆ ಇರತಕ್ಕಂತ ವಸ್ತುವನ್ನು ಮೆಸರ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ನಾವು ಮಿನಿಮಮ್ ಲಿಮಿಟ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಎಲ್ಲರಿಗೂ ಲಿಮಿಟ್ ಅಂದ್ರೆ ಲಿಮಿಟ್ ಅಂದ್ರೆ ವಾಟ್ ಇಸ್ ಲಿಮಿಟ್ ಜಾಬ್ ಮೋರ್ ಆರ್ ಲೆಸ್ ದನ್ ದಿ ಬೇಸಿಕ್ ಸೈಜ್ ಇಸ್ ಕಾಲ್ಡ್ ವಾಟ್ ಲಿಮಿಟ್ ಮ್ಯಾಕ್ಸಿಮಮ್ ಲಿಮಿಟ್ ಮತ್ತೆ ಮಿನಿಮಮ್ ಲಿಮಿಟ್ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ದ ಫ್ಲೆಕ್ಸಿಬಿಲಿಟಿ ಆಫ್ ಇನ್ಕ್ರೀಸಸ್ ಅಂಡ್ ಮೋರ್ ದನ್ ಬೇಸಿಕ್ ಸೈಜ್ ಗಿಂತ ಏನಾಗಿರ್ಬೇಕು ಮೋರ್ ಜಾಸ್ತಿ ಇರಬೇಕು ಅದಕ್ಕೆ ಏನಂತ ನಾವು ಮ್ಯಾಕ್ಸಿಮಮ್ ಲಿಮಿಟ್ ವಾಟ್ ಇಸ್ ಮಿನಿಮಮ್ ಲಿಮಿಟ್ ದ ಫ್ಲೆಕ್ಸಿಬಿಲಿಟಿ ಆಫ್ ಡಿಕ್ರೀಸಸ್ ದ ಡಿಕ್ರೀಸಸ್ ಲೆಸ್ ಮೋರ್
ಲೆಸ್ ದನ್ ದಿ ಬೇಸಿಕ್ ಸೈಜ್ ಬೇಸಿಕ್ ಸೈಜ್ ಕಿಂತ ಕಡಿಮೆ ಇರಬೇಕು ಅದಕ್ಕೆ ಏನಂತೀವಿ ನಾವು ಮಿನಿಮಮ್ ಲಿಮಿಟ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ಮೋ ದಟ್ ಓ ಲೈನ್ ಶಾಫ್ಟ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗ ಎರಡು ಟಾಪಿಕ್ ನೋಡಿದ್ವಿ ನೆಕ್ಸ್ಟ್ ಓ ಲೈನ್ ಶಾಫ್ಟ್ ಬಗ್ಗೆ ನೋಡೋಣ ವೆನ್ ಆನ್ ಅಸೆಂಬ್ಲಿ ಇಸ್ ಮೇಡ್ ಅಪ್ ಆಫ್ ಟೂ ಪಾರ್ಟ್ಸ್ ಒನ್ ನೋನ್ ಆಸ್ ಅ ಮೇಲ್ ಅಂಡ್ another surface is known as a female surface the female surface is referred as a hole and the male surface is shaft hole matte shaft andre na ili yadu vidavannagi maadthi naavu the assembly is made up two parts yavade ondu assemble aagakandre two parts indra assemble maadthivi onde parts indra assemble maadak varutha no adakke hole and shaft iga neevu job maadthirthirond iga ಶೇಪ್ ಜಾಬ್ ಮಾಡಿದ್ರೆ ಮಾಡ್ತೀರಿ ನೀವು ಫಸ್ಟ್ ಒಂದು ಫಿಮೇಲ್ ಮೆಟಲ್ ಮತ್ತೆ ಇನ್ನೊಂದು ಮೇಲ್ ಮೆಟಲ್ ಅಂತಂದು ಅದ ಮಾಡಿ ಜಾಬ್ ನ ಏನ್ ಮಾಡ್ತೀರಿ ನೀವು ಜಾಯಿಂಟ್ ಮಾಡ್ತೀರಿ ಇಲ್ಲಿ ಓಲ್ ಅಂಡ್ ಶಾಫ್ಟ್ ಗೆ ಹಂಗೆ ಕೊಟ್ಟಿದ್ದಾರೆ ದ ಫಿಮೇಲ್ ಸರ್ಫೇಸ್ ಇಸ್ ರೆಫರ್ಡ್ ಆಸ್ ಫಿಮೇಲ್ ಸರ್ಫೇಸ್ ಗೆ ಏನಂತೀವಿ ನಾವು ಅದಕ್ಕೆ ಓಲ್ ಅಂತ ಹೇಳ್ತೀವಿ ನೆಕ್ಸ್ಟ್ ಮೇಲ್ ಸರ್ಫೇಸ್ ಗೆ ಏನಂತೀವಿ ನಾವು ಶಾಫ್ಟ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ವೆನ್ ಅಸೆಂಬಲ್ ಇಸ್ ಮೇಡ್ ಅಪ್ ಆಫ್ two parts one is known as a male and another surface is known as a female the female surface is referred as a hole and the male surface is referred as a shaft now female surface ge enanti hole antivi idakke male surface ge shaft anta ire now add part anna assemble martivi adakke now hole and shaft anta heltivi first deviation the definition nodane first deviation a deviation the algebraic difference between limit size and basic size is called what deviation it can be positive or negative or zero first deviation endre appa andre the algebraic difference between limit and the basic size deviation endre difference ayitu andre the difference between algebraic ಲಿಮಿಟ್ ಸೈಜ್ ಅಂಡ್ ದಿ ಬೇಸಿಕ್ ಸೈಜ್ ಲಿಮಿಟ್ ಸೈಜ್ ಮತ್ತೆ ಬೇಸಿಕ್ ಸೈಜ್ ಗೆ ಡಿಫರೆನ್ಸ್ ಇರೋದಕ್ಕೆ ಏನಂತೀವಿ ನಾವು ಅದೇ ಡಿವಿಯೇಷನ್ ಅಂತ ಹೇಳ್ತೀವಿ ದ ಡಿವಿಯೇಷನ್ ದ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ಲಿಮಿಟ್ ಸೈಜ್ ಅಂಡ್ ಬೇಸಿಕ್ ಸೈಜ್ ಲಿಮಿಟ್ ಸೈಜ್ ಗೆ ಮತ್ತೆ ಬೇಸಿಕ್ ಸೈಜ್ ಗೆ ಡಿಫರೆನ್ಸ್ ಇರುತ್ತೆ ಅದಕ್ಕೆ ನಾವು ಏನಂತ ಹೇಳ್ತೀವಿ ಡಿವಿಯೇಷನ್ ಅಂತ ಹೇಳ್ತೀವಿ ಡಿಫರೆನ್ಸ್ ಬಿಟ್ವೀನ್ limit size and basic size the algebraic difference between deviation andre the algebraic difference between limit size and basic size is called what deviation adakka navu deviation anta heltivi adraga ಮತ್ತೆ ಡಿವಿಷನ್ ಎಷ್ಟು ಟೈಪ್ಸ್ ಮಾಡ್ತೀವಿ ನಾವು ಫೋರ್ ಟೈಪ್ಸ್ ಆಫ್ ಡಿವಿಷನ್ಸ್ ಮಾಡ್ತೀವಿ ನೆಕ್ಸ್ಟ್ ಅದರ ಫಸ್ಟ್ ಒನ್ ಅಪ್ಪರ್ ಡಿವಿಷನ್ ನೆಕ್ಸ್ಟ್ ಲೋಯರ್ ಡಿವಿಷನ್ ನೆಕ್ಸ್ಟ್ ಆಕ್ಚುಯಲ್ ಡಿವಿಷನ್ ನೆಕ್ಸ್ಟ್ ಫಂಡಮೆಂಟಲ್ ಡಿವಿಷನ್ ನೆಕ್ಸ್ಟ್ ಫಸ್ಟ್ ಒನ್ ಅಪ್ಪರ್ ಡಿವಿಷನ್ ವಾಟ್ ಈಸ್ ಅಪ್ಪರ್ ಡಿವಿಷನ್ ದ ಆಲ್ಜಿಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ maximum limit size and basic size the upper deviation it gives maximum limit or of this size upper deviation andre na iga nave martivi the algebraic difference between maximum limit any anaithe maximum limit and the basic size maximum limit ge matte basic size alli nadve enadru namage measure bantandre adike en anti navu upper deviation anta heltivi difference between maximum limit and upper deviation is the algebraic difference between what maximum limit and basic size maximum limit size and basic size adar nadu irthakanta difference ge nave en antivi upper deviation anta heltivi deviation andre na the algebraic difference between limit size and basic size is idu enagirabodu it gives positive or negative or zero
ಇದು ಪಾಸಿಟಿವ್ ವ್ಯಾಲ್ಯೂ ಅಂತ ನೋಡಬಹುದು ನೆಗೆಟಿವ್ ವ್ಯಾಲ್ಯೂ ಅಂತ ನೋಡಬಹುದು ಅಂತ ಕಾನ್ಸ್ಟೆಂಟ್ ಜೀರೋ ಅಂತ ಹೇಳಬಹುದು ನೆಕ್ಸ್ಟ್ ಅಪ್ಪರ್ ಡಿವಿಷನ್ ಅಂತ ಅರ್ಥ ಆಯ್ತಾ ಅಪ್ಪರ್ ಡಿವಿಷನ್ ಇಸ್ ಅ ಆಲ್ಜೆಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ವಾಟ್ ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಟು ಬೇಸಿಕ್ ಸೈಜ್ ಅಂತ ಡಿಫರೆನ್ಸ್ ಅದರ ನಡುವೆ ಇರತಕ್ಕಂತ ಡಿಫರೆನ್ಸ್ ಅಂತ ಏನಂತ ಇರೋ ಅಪ್ಪರ್ ಡಿವಿಷನ್ ಅಂತ ಹೇಳ್ತೀವಿ ನೆಕ್ಸ್ಟ್ ಡಿವಿಷನ್ ಲೋಯರ್ ಡಿವಿಷನ್ ಮೀನ್ಸ್ ವಾಟ್ ದ ಆಲ್ಜೆಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ The minimum limit size and basic size of the lower division. It gives minimum limit of the size. The algebraic difference between what? Minimum limit size to the basic size. इधर नज़र minimum limit size मतलब basic size नज़र basic size नज़र तक करता size नज़र नहीं आती ना वो lower division आता है क्या चीज़? What? Understood? Sure. The algebraic difference between actual limit size to basic size is called what? Actual deviation. Now we are going to tell you that actual deviation is actual limit size and actual limit size and basic size. If the answer is answered, if the answer is not given, then we are going to tell actual deviation of the LTV. The algebraic difference between actual limit size and basic size actual limit size and basic size ನಾವು ಹೇಳ್ತಕ್ಕಂತ ಸೈಜ್ ಏನು ಮಾಡ್ತೀವಿ ಅದಕ್ಕೆ ಏನು ಅಂತ ಕಾಲ್ ಮಾಡ್ತೀವಿ ಅಂದ್ರೆ ನಾವು ಆಕ್ಚುಯಲ್ ಡಿವಿಷನ್ ಅಂತ ಹೇಳ್ತೀವಿ ದ ಆಲ್ಜೆಬ್ರಿಕ್ ಡಿಫರೆನ್ಸ್ ಬಿಟ್ವೀನ್ ವಾಟ್ ಆಕ್ಚುಯಲ್ ಲಿಮಿಟ್ ಸೈಜ್ ಟು ಆಕ್ಚುಯಲ್ ಲಿಮಿಟ್ ಸೈಜ್ ಅಂಡ್ ಬೇಸಿಕ್ ಸೈಜ್ ಇಸ್ ಕಾಲ್ಡ್ ವಾಟ್ ಆಕ್ಚುಯಲ್ ಡಿವಿಷನ್ ಅದಕ್ಕೆ ಏನು ಅಂತ ನಾವು ಹೇಳ್ತೀವಿ ಆಕ್ಚುಯಲ್ ಡಿವಿಷನ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ नेक्स्ट फंडामेंटल डिवीशन इज कॉल्ड बीआईएस सिस्टम ಅನ್ನು ಯೂಸ್ ಮಾಡಿ ನಾವು ಫಂಡಮೆಂಟಲ್ ಡಿವಿಷನ್ ಅನ್ನು ಎಸ್ 25 ಫಂಡಮೆಂಟಲ್ ಡಿವಿಷನ್ which are denoted different ways what is the bis bis ಸಿಸ್ಟಮ್ ಅಂದ್ರೆ ಏನು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ನಾವು ಯಾವುದೇ ಒಂದು ಮೆಜರ್ಮೆಂಟ್ ಮಾಡಬೇಕಂದ್ರೆ bis ಸ್ಟ್ಯಾಂಡರ್ಡ್ ಅನ್ನು ಯೂಸ್ ಮಾಡ್ತೀವಿ What is BIS? Bureau of Indian Standard. How? That for walls, a capital letters use. Wall में ये मार्ट इतना है, capital letters ना use मार्ट इतना है. A B C D. एक alphabetical है, ये मार्ट इतना है, use मार्ट इतनी है. अरे क्यों ना हो? याद है अंदर ಸೈಜ್ ಅನ್ನು ಕಂಡುಹಿಡಿಯಬೇಕಂದ್ರೆ ಓಲ್ ನ ಅದೇ ಕ್ಯಾಪಿಟಲ್ ಲೆಟರ್ ಅಂತ ಐಡೆಂಟಿಫೈ ಮಾಡಬಹುದು ಅದೇ ಮಾಡಿರ್ತಂದ್ರೆ ಏಲಿಂದ ಜೆಡ್ ವರೆಗೂ ಏನ್ ಮಾಡಿರ್ತಾರೆ ಓಲ್ ಗೆ ಐಡೆಂಟಿಫೈ ಮಾಡಲಿಕ್ಕೆ ಅದ್ರ ಮೇಲೆ ಹಾಕಿರ್ತಾರ ಅರ್ಥ ಆಯ್ತಾ ಎಲ್ಲರಿಗೂ ಇಲ್ಲಿವರೆಗೆ ಅರ್ಥ ಆಯ್ತಾ ಟಾಲರೆನ್ಸ್ ಅಲ್ಲಿ ಸೈಜ್ ಟಾಲರೆನ್ಸ್ ಮತ್ತೆ ಫಂಡಮೆಂಟಲ್ ಟಾಲರೆನ್ಸ್ ಇದರಲ್ಲಿ ಮತ್ತೆ ಮಾಡ್ತೀವಿ ಟು ಟೈಪ್ಸ್ ಅನ್ನ ಮಾಡ್ತೀವಿ ಸೈಜ್ ಟಾಲರೆನ್ಸ್ ಮತ್ತೆ ಫಂಡಮೆಂಟಲ್ ಟಾಲರೆನ್ಸ್ ಫಂಡಮೆಂಟಲ್ ಟಾಲರೆನ್ಸ್ ಫಸ್ಟ್ ಒನ್ ಏನಪ್ಪಾ ಅಂದ್ರೆ ಟಾಲರೆನ್ಸ್ ಅಂದ್ರೆ ಏನಂತ ನೋಡೋಣ ಟಾಲರೆನ್ಸ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಲಿಮಿಟ್ ಅಂಡ್ ಮಿನಿಮಮ್ ಲಿಮಿಟ್ ಆಫ್ ದಿ ಸೈಜ್ ಮ್ಯಾಕ್ಸಿಮಮ್ ಲಿಮಿಟ್ ಮತ್ತೆ ಮಿನಿಮಮ್ ಲಿಮಿಟ್ ಸೈಜ್ ಅಲ್ಲಿ ಇರತಕ್ಕಂತ ವ್ಯತ್ಯಾಸವನ್ನು ಏನಂತೀವಿ ನಾವು ಟಾಲರೆನ್ಸ್ ಅಂತ ಹೇಳ್ತೀವಿ ದ ಡಿಫರೆನ್ಸ್ ಬಿಟ್ವೀನ್ ಮ್ಯಾಕ್ಸಿಮಮ್ ಲಿಮಿಟ್ ಅಂಡ್ ಮಿನಿಮಮ್ ಲಿಮಿಟ್ ಇಸ್ ಕಾಲ್ಡ್ ವಾಟ್ ಟಾಲರೆನ್ಸ್ ಮ್ಯಾಕ್ಸಿಮಮ್ ಲಿಮಿಟ್ ಸೈಜ್ ಮತ್ತೆ ಮಿನಿಮಮ್ ಲಿಮಿಟ್ ಸೈಜ್ ಅಲ್ಲಿ ಇರತಕ್ಕಂತ ವ್ಯತ್ಯಾಸವನ್ನು ನಾವು ಏನಂತೀವಿ ಟಾಲರೆನ್ಸ್ ಅಂತ ಹೇಳ್ತೀವಿ ಚಾಬೆಟ್ ಅರ್ಥ ಟಾಲರೆನ್ಸ್ ಅಂದ್ರೆ ಏನಂತ Tolerance is always positive and denoted without any symbol in digits. ಇದು ಯಾವಾಗಲೂ ಏನಾಗಿರುತ್ತೆ ಪಾಸಿಟಿವ್ ಅಲ್ಲಿ ನಮಗೆ ಟಾಲರೆನ್ಸ್ ಅನ್ನ ಬರುತ್ತೆ ನೆಕ್ಸ್ಟ್ ದ ಡೈಮೆನ್ಷನ್ಸ್ ಆಫ್ ಆಲ್ ದ ವಾಲ್ಸ್ ಇನ್ ಸೈಡ್ ದ ಟಾಲರೆನ್ಸ್ ಜೋನ್ ಆರ್ ಕ್ಯಾಪಿಟಲ್ acceptable size
the zero line represents the basic size. ಇದರಲ್ಲಿ ಟಾಲರೆನ್ಸ್ ಅಲ್ಲಿ ಜೀರೋ ಲೈನ್ ಅನ್ನ ತೋರಿಸಿದ್ರೆ ಅದಕ್ಕೆ ಏನಂತೀವಿ ನಾವು ಬೇಸಿಕ್ ಸೈಜ್ ಅಂತ ಹೇಳ್ತೀವಿ ವೈಲ್ ರಿಪ್ರೆಸೆಂಟಿಂಗ್ ಆಲ್ ಆಫ್ ದಿ ಟರ್ಮ್ಸ್ ಆನ್ ದಿ ಗ್ರಾಫ್ ಇದು ಎಲ್ಲ ಮಾಡ್ತೀವಿ ಗ್ರಾಫ್ ಮ್ಯಾಗ ನೋಡ್ತೀವಿ ನೆಕ್ಸ್ಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ದ ಡಿವಿಷನ್ ಆಫ್ ದಿ ಜೀರೋ ಲೈನ್ ಮತ್ತೆ ಇದಕ್ಕೆ ಏನಂತ ಹೇಳ್ತೀವಿ ನಾವು ಡಿವಿಷನ್ ಆಫ್ ಜೀರೋ ಲೈನ್ ಅಂತ ಏನಂತ ಹೆಸರು ಏನೋ ಕರಿತೀವಿ ಟಾಲರೆನ್ಸ್ ಅನ್ನ ಇಟ್ ಈಸ್ ಆಲ್ಸೋ ಕಾಲ್ಡ್ ಡಿವಿಷನ್ ಆಫ್ ಜೀರೋ ಲೈನ್ ಫಸ್ಟ್ ಒನ್ ಸೈಜ್ ಟಾಲರೆನ್ಸ್ ಸೈಜ್ ಟಾಲರೆನ್ಸ್ ಏನಾಗುತ್ತೆ ಇಟ್ ಇನ್ಕ್ಲೂಡ್ಸ್ ಇದು ಏನೇನು ಅಂತಂದ್ರೆ ಬೇಸಿಕ್ ಸೈಜ್ ಫಂಡಮೆಂಟಲ್ ಡಿವಿಷನ್ ಆ್ಯಂಡ್ ಟಾಲರೆನ್ಸ್ ಗ್ರೇಡ್ ಸೈಜ್ ಟಾಲರೆನ್ಸ್ ಅಲ್ಲಿ ಬೇಸಿಕ್ ಸೈಜ್ ಮತ್ತೆ ನೆಕ್ಸ್ಟ್ ಒನ್ ಫಂಡಮೆಂಟಲ್ ಡಿವಿಷನ್ ಆ್ಯಂಡ್ ಟಾಲರೆನ್ಸ್ ಗ್ರೇಡ್ ಇವೆಲ್ಲ ಒಂದೇ ಥಿಂಗ್ ಯಾವುದು ಸೈಜ್ ಟಾಲರೆನ್ಸ್ ಸೈಜ್ ಟಾಲರೆನ್ಸ್ ಅಲ್ಲಿ ಇಟ್ ಇನ್ಕ್ಲೂಡ್ಸ್ ಏನಂತ ಹೇಳ್ಬೇಕಂದ್ರೆ ನೀವು ಇಟ್ ಇನ್ಕ್ಲೂಡ್ಸ್ ಬೇಸಿಕ್ ಸೈಜ್ ಮತ್ತೆ ಟಾಲರೆನ್ಸ್ ಗ್ರೇಡ್ ಆ್ಯಂಡ್ ಫಂಡಮೆಂಟಲ್ ಡಿವಿಷನ್ ಇವೆಲ್ಲ ಸೇರಿ ಸೈಜ್ ಟಾಲರೆನ್ಸ್ ಮಾಡ್ತೀವಿ ನೆಕ್ಸ್ಟ್ ಫಂಡಮೆಂಟಲ್ ಟಾಲರೆನ್ಸ್ ಇಟ್ ಈಸ್ ಆಲ್ಸೋ ನಾನ್ ಆಸ್ ಟಾಲರೆನ್ಸ್ ಗ್ರೇಡ್ ಇದನ್ನ ಏನಂತೀವಿ ಇಟ್ ಈಸ್ ಆಲ್ಸೋ ನಾನ್ ಆಸ್ ಟಾಲರೆನ್ಸ್ ಗ್ರೇಡ್ ಟಾಲರೆನ್ಸ್ ಗ್ರೇಡ್ ಟಾಲರೆನ್ಸ್ ಗ್ರೇಡ್ ಅಲ್ಲಿ ನೆಕ್ಸ್ಟ್ ಫಂಡಮೆಂಟಲ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಅ ಟಾಲರೆನ್ಸ್ ಗ್ರೇಡ್ ದೇರ್ ಆರ್ 18 ಗ್ರೇಡ್ಸ್ ಆಫ್ ದಿ ಟಾಲರೆನ್ಸ್ ಇನ್ ಪಿಎಸ್ಐ ಸಿಸ್ಟಮ್ ಪಿಎಸ್ಐ ಸಿಸ್ಟಮ್ ಅಲ್ಲಿ 18 ಗ್ರೇಡ್ಸ್ ಅನ್ನ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಡಿಗ್ರಿ ಆಫ್ ಅಕ್ಯುರೇಸಿ ಇನ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಅಲ್ಲಿ ಮಾಡ್ತೀವಿ ದ ಗ್ರೇಟ್ ಟಾಲರೆನ್ಸ್ ಇಂಡಿಕೇಟ್ಸ್ ಡಿಗ್ರಿ ಆಫ್ ಅಕ್ಯುರೇಸಿ ಗ್ರೇಟ್ ಟಾಲರೆನ್ಸ್ ಏನ್ ಮಾಡುತ್ತಾ ಅಕ್ಯುರೇಸಿ ಅನ್ನ ಚೆಕ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಐಆರ್ ನಂಬರ್ ಗಿವ್ಸ್ ದ ಲಾರ್ಜ್ ಟಾಲರೆನ್ಸ್ ಫಾರ್ ಈಚ್ ಕಾಂಬಿನೇಷನ್ ಆಫ್ ಫಂಡಮೆಂಟಲ್ ಡಿವಿಷನ್ ಅಂಡ್ ಫಂಡಮೆಂಟಲ್ ಟಾಲರೆನ್ಸ್ ಇನ್ ದಿ ಸ್ಟ್ಯಾಂಡರ್ಡ್ ಚಾರ್ಟ್ ಫಂಡಮೆಂಟಲ್ ಡಿವಿಷನ್ ಮತ್ತೆ ಫಂಡಮೆಂಟಲ್ ಟಾಲರೆನ್ಸ್ ಏನ್ ಮಾಡಿರ್ತಾನೆ ಅಂದ್ರೆ ಚಾರ್ಟ್ ಅಲ್ಲಿ ಕೊಟ್ಟಿರ್ತಾನ ಅವಾಗ ನಾವು ಆ ಚಾರ್ಟ್ ಅನ್ನು ನೋಡಿ ನಾವು ಏನ್ ಮಾಡಬೇಕಾಗುತ್ತೆ ಫಂಡಮೆಂಟಲ್ ಡಿವಿಷನ್ ಮತ್ತೆ ಟಾಲರೆನ್ಸ್ ಅನ್ನ ಕಂಡುಹಿಡಿಬೇಕು ಅದೇಕೆ ಬಿಐ ಸಿಸ್ಟಮ್ ಸ್ಟ್ಯಾಂಡರ್ಡ್ ಅನ್ನ ಯೂಸ್ ಮಾಡಿ ನಾವು ಅಕ್ಯುರೇಸಿ ಮತ್ತೆ ಟಾಲರೆನ್ಸ್ ಅನ್ನ ಚೆಕ್ ಮಾಡ್ತೀವಿ ಅರ್ಥ ಆಯ್ತಾ ಬೇಸಿಕ್ ಸೈಜ್ ಇನ್ನೊಂದ್ಸರಿ ಎಲ್ಲ ಡೆಫಿನೇಷನ್ ಹೇಳ್ತೀನಿ ಕೇಳ್ಕೋರಿ ಬೇಸಿಕ್ ಸೈಜ್ ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ಸೈಜ್ ಆಫ್ ಹೋಲ್ ಆರ್ ಶಾಫ್ಟ್ ವಿಚ್ ಇಸ್ ಡಿಸೈನೆಡ್ ಡ್ಯೂರಿಂಗ್ ದ ಡಿಸೈನಿಂಗ್ ಪ್ರೊಸೆಸ್ ಅಕಾರ್ಡಿಂಗ್ ಟು ದಿ ವಿಚ್ ಲಿಮಿಟ್ ಆರ್ ಟು ಬಿ ಒಬ್ಟೈನ್ಡ್ ಬೇಸಿಕ್ ಸೈಜ್ ಅಂದ್ರೆ ಏನಂದ್ರೆ ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ಸೈಜ್ ಇದೊಂದು ಸ್ಟ್ಯಾಂಡರ್ಡ್ ಸೈಜ್ ಇರ್ತದ ಅದು ಮತ್ತೆ ಸೈಜ್ ಆಫ್ ಹೋಲ್ ಆರ್ ಶಾಫ್ಟ್ ವಿಚ್ ಇಸ್ ಡಿಸೈನೆಡ್ ಡ್ಯೂರಿಂಗ್ ದ ಡಿಸೈನಿಂಗ್ ಪ್ರೊಸೆಸ್ ಹೋಲ್ ಮತ್ತೆ ಶಾಫ್ಟ್ ಏನ್ ಮಾಡ್ಕೊಂಡ್ರೆ ಡಿಸೈನಿಂಗ್ ಪ್ರೊಸೆಸ್ ನಾವ್ ಹೆಂಗ್ ಡಿಸೈನ್ ಮಾಡ್ಬೇಕಂತ ಅದು ಡಿಸೈಡ್ ಮಾಡುತ್ತೆ ನಾವು ಯಾವುದೇ ಒಂದು ಹೋಲ್ ಎಷ್ಟ ಅಲ್ಲಿ ಏನು ಕೊಟ್ಟಿರ್ತಾನ ಸೈಜ್ ಆ ಹೋಲ್ ಅನ್ನ ಅಷ್ಟೇ ನಾವು ಜಾಬ್ಗೆ ಏನ್ ಕೊಟ್ಟಿರ್ತೀವಿ ಅದನ್ನ ಅಷ್ಟೇ ಹಾಕೋದಿರುತ್ತ ಅದಕ್ಕೆ ಇಲ್ಲಿ ಸ್ಟ್ಯಾಂಡರ್ಡ್ ಸೈಜ್ ಅನ್ನು ಯೂಸ್ ಮಾಡಿ ಡಿಸೈನ್ ಯಾವ್ದೇ ಒಂದು ಡಿಸೈನ್ ಮಾಡ್ಬೇಕಂದ್ರೆ ಅದು ಅಕ್ಯುರೇಟ್ ಆಗಿ ಇಷ್ಟೇ ಹೋಲ್ ಹಾಕ್ಬೇಕಂತ ಇರುತ್ತೆ ಅದನ್ನ ನೋಡಿ ಹಾಕಿದ್ರೆ ನಮ್ಗೆ ಏನಾಗುತ್ತೆ ಹೋಲ್ ಅಂಡ್ ಶಾಫ್ಟ್ ಡಿಸೈಡ್ ಮಾಡುತ್ತೆ ಬೇಸಿಕ್ ಸೈಜ್ ನ ನೆಕ್ಸ್ಟ್ ಆಕ್ಚುಯಲ್ ಸೈಜ್ ದ ಸೈಜ್ ಒಬ್ಟೇನ್ ಆಫ್ಟರ್ ಮೆಸರಿಂಗ್ ದ ಮ್ಯಾನುಫ್ಯಾಕ್ಚರ್ಡ್ ಜಾಬ್ ಇಸ್ ಕಾಲ್ಡ್ ವಾಟ್ ಆಕ್ಚುಯಲ್ ಸೈಜ್ ನಾವು ತಯಾರಾದಂತ ಪಾರ್ಟ್ ಅನ್ನ ಏನ್ ಮಾಡ್ತೀವಿ ಆಮೇಲೆ ಚೆಕ್ ಮಾಡ್ತೀವಿ ಅದಕ್ಕೆ ಏನಂತೀವಿ ನಾವು ಆಕ್ಚುಯಲ್ ಸೈಜ್ ಆಫ್ಟರ್ ಡಿಸೈನಿಂಗ್ ದ ಪಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಜಾಬ್ ಜಾಬ್ ಆಯ್ತು ಜಾಬ್ ಏನಾಗಿರ ಬಂದಿರ್ತ ಆಗಿ ಬಂದಿದ್ದನ್ನ ಜಾಬ್ ಚೆಕ್ ಮಾಡಕ್ಕೆ ಆಕ್ಚುಯಲ್ ಸೈಜ್ ಅಂತ ಹೇಳ್ತೀವಿ ಡೆಫಿನೇಷನ್ ದ
size obtained after measuring the job. It's called what? Actual size.